ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತುಳಸಿ ಕನ್ನಡ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ತುಂಬಾ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ಇದೀನಿ. ಫ್ರೆಂಡ್ಸ್, ಮನೆಯಲ್ಲೇ ಇರಿ, ಸೇಫ್ ಆಗಿರಿ, ಹೊರಗಡೆ ಹೋಗ್ಬೇಕಾದ್ರೆ ತಪ್ಪದೆ ಮಾಸ್ಕ್ ಹಾಕೊಳ್ಳದೆ ಹೋಗ್ಬೇಡಿ ಫ್ರೆಂಡ್ಸ್, ಓಕೆನಾ? ಇವತ್ತಿನ ಕ್ಲಾಸ್ ಬಂದು ಫ್ಯಾಷನ್ ಡಿಸೈನಿಂಗ್ ಕ್ಲಾಸ್ 4. ಇವತ್ತು ಬಂದು ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಶಾರ್ಟ್ ಫಾರ್ಮ್ ಫುಲ್ ಫಾರ್ಮ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅಂತ. ನಮ್ಗೆ ಶಾರ್ಟ್ ಫಾರ್ಮ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ನಾನು ಲಾಸ್ಟ್ ಟೈಮ್ ಹೇಳಿದೀನಿ ನಿಮ್ಗೆ, ಇನ್ನೊಮ್ಮೆ ಹೇಳ್ತಾ ಇದೀನಿ. ನಾವು ಪ್ರತಿಯೊಂದ್ಸತಿನೂ ಫುಲ್ ಫುಲ್ ಆಗಿ ಬರ್ಕೊಳಕ್ ಆಗಲ್ಲ. ಶೋಲ್ಡರ್ ಲೆಂತ್, ವೇಸ್ಟ್ ರೌಂಡ್, ವೇಸ್ಟ್ ಲೆಂತ್ ಅಂತ ಫುಲ್ ಫುಲ್ ಬರ್ಕೊಳಕ್ ಬದಲು ಶಾರ್ಟ್ ಆಗಿ ನಮ್ಗೆ ಅರ್ಥ ಆಗೋ ರೀತಿಲಿ ಬರ್ಕೊಳಕ್ಕೆ ಈಸಿ ಆಗ್ಲಿ ಅಂದ್ಬಿಟ್ಟು ನಾನು ಇವತ್ತು ನಿಮ್ಗೆ ಶಾರ್ಟ್ ಫಾರ್ಮ್ ಹೇಳ್ಕೊಡ್ತಾ ಇದೀನಿ. ಹಾಗೆ ಫುಲ್ ಫಾರ್ಮ್ ಕೂಡ ಬರಿತಾ ಇದೀನಿ, ನಿಮ್ಗೆ ಅರ್ಥ ಆಗ್ಲಿ ಅಂತ. ನೋಟ್ಸ್ ಕಂಪಲ್ಸರಿ ಬರ್ಕೊಳ್ಳಿ ಫ್ರೆಂಡ್. ಇದು ಬರ್ಕೊಳ್ಳೋದ್ರಿಂದ ನಿಮ್ಗೆ ಏನ್ ಬರ್ಕೊಳ್ಳೋದು ಅಂತ ಅನ್ಕೊಂತಿರ್ತೀರಾ, ಬಟ್ ಬರ್ಕೊಳ್ಳೋದ್ರಿಂದ ಒಂದ್ ಎರಡ್ ಸತಿ ನಿಮ್ಗೆ ಪ್ರಾಕ್ಟೀಸ್ ಆದ್ರೆ ಆಟೋಮೆಟಿಕ್ ಆಗಿ ನೀವು ನೋಡ್ದೇನೆ ಯಾರ್ದು ಮೆಜರ್ಮೆಂಟ್ ತಗೋಬೇಕು, ನೀವು ಶಾರ್ಟ್ ಫಾರ್ಮ್ ಆಗಿನೆ ಬರ್ಕೊಂಡು ಮೆಜರ್ಮೆಂಟ್ ತಗೋಬಹುದು. ಓಕೆನಾ ಫ್ರೆಂಡ್ಸ್? ಶಾರ್ಟ್ ಫಾರ್ಮ್ ನ ಯಾವ ತರ ಯೂಸ್ ಮಾಡ್ತೀವಿ ನಾವು ಮಾರ್ಕಿಂಗ್ ಮಾಡ್ಬೇಕಂದ್ರೆ ಅಂತ ಕೂಡ ಇವತ್ತೇ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರೆಂಡ್ಸ್. ಬನ್ನಿ ಈಗ ಫಸ್ಟ್ ಶಾರ್ಟ್ ಫಾರ್ಮ್ ಅಲ್ಲಿ ಬಂದು ಫಸ್ಟ್ ಬಂದು ನಮ್ಮ ಬಾಡಿನೇ ಬರೆಯೋಣ. ಬಾಡಿಗೆ ಬಂದ್ಬಿಟ್ಟು ನಾನು ಇಲ್ಲಿ ಬರೀತೀನಿ. ಬಾಡಿಗೆ ಬಂದು ಬಿಡಿ, ಬೀಡಿಗೆ ಸಾರಿ ಬಾಡಿಗೆ ಬಂದು ಬಿಡಿ ಅಂತ ಕರಿತೀವಿ. ಬಾಡಿ ಮೆಜರ್ಮೆಂಟ್ ಅಂತ ಪೂರ್ತಿ ಹಾಕೊಳ್ಳೋ ಬದಲು ಬಿಡಿ ಅಂತ ಹಾಕೊಂಡ್ಬಿಟ್ರೆ ಸಾಕು, ಬಾಡಿ ಮೆಜರ್ಮೆಂಟ್ ಅಂತ ಗೊತ್ತಾಗ್ಬಿಡುತ್ತೆ ಅಂತ ಹಾಕೊಂಡಲ್ಲ. ನೆಕ್ಸ್ಟ್ ಬಂದು ಲೆಫ್ಟ್ ರೈಟ್, ಲೆಫ್ಟ್ ರೈಟ್ ಗೆ ಬಂದು ಎಲ್ ಟಿ ಅಂದ್ರೆ ಲೆಫ್ಟ್, ಲೆಫ್ಟ್ ರೈಟ್ ಸೈಡ್ ಗೆ ಆರ್ ಟಿ ರೈಟ್ ಸೈಡ್, ಲೆಫ್ಟ್ ಸೈಡ್ ಎಲ್ ಎಸ್ ಲೆಫ್ಟ್ ಸೈಡ್, ರೈಟ್ ಸೈಡ್ ಗೆ ಆರ್ ಎಸ್ ರೈಟ್ ಸೈಡ್, ಆಮೇಲೆ ನೆಕ್ಸ್ಟ್ ಬಂದು ಫ್ರಂಟ್ ಬ್ಯಾಕ್. ಓಕೆನಾ? ಫ್ರಂಟ್ ಗೆ ಬಂದು ಎಫ್ ಟಿ ಫ್ರಂಟ್, ಫ್ರಂಟ್ ಗೆ ಎಫ್ ಟಿ, ಬ್ಯಾಕ್ ಗೆ ಬಂದು ಬಿ ಕೆ. ನೆಕ್ಸ್ಟ್ ಓಪನ್, ಓಪನ್ ಗೆ ಬಂದು ಒ ಪಿ ಎನ್, ಓಪಿಎನ್ ಅಂದ್ರೆ ಓಪನ್. ನೆಕ್ಸ್ಟ್ ಬಂದು ಫೋಲ್ಡ್ ಗೆ ಎಫ್ ಡಿ, ಓಕೆನಾ? ನೆಕ್ಸ್ಟ್ ಬಂದು ಎಸ್ ಎಚ್ ಶೋಲ್ಡರ್, ಶೋಲ್ಡರ್ ಎಸ್ ಎಚ್ ಅಂದ್ರೆ ಶೋಲ್ಡರ್. ಅದೇ ನಾವು ಶೋಲ್ಡರ್ ಲೆಂತ್ ಅಂದ್ರೆ ಎಸ್ ಎಚ್ ಎಲ್, ಶೋಲ್ಡರ್ ಲೆಂತ್ ಆದ್ರೂ ಕರಿಬಹುದು, ಲೈನ್ ಅಂತ ಆದ್ರೂ ಕರಿಬಹುದು. ಶೋಲ್ಡರ್ ಲೆಂತ್ ಅಥವಾ ಲೈನ್, ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಶೋಲ್ಡರ್ ಆದ್ಮೇಲೆ ಚೆಸ್ಟ್ ಲೆಂತ್, ಚೆಸ್ಟ್ ಲೆಂತ್ ಗೆ ಬಂದು ಲೆಂತ್ ಗೆ ಸಿ ಹೆಚ್ ಎಲ್, ಸಿ ಹೆಚ್ ಎಲ್ ಅಂದ್ರೆ ಚೆಸ್ಟ್ ಲೆಂತ್. ಇದು ಅಷ್ಟೇ, ಚೆಸ್ಟ್ ಲೆಂತ್ ಅಂತ ಕರೀತಾರೆ ಅಥವಾ ಚೆಸ್ಟ್ ಲೈನ್. ಚೆಸ್ಟ್ ರೌಂಡ್ CHR, ಚೆಸ್ಟ್ ರೌಂಡ್ ಬಂದು ವೇಸ್ಟ್ ರೌಂಡ್ ವೇಸ್ಟ್ ಲೆನ್.
ವೇಸ್ ರೌಂಡ್ ಗೆ ಬಂದ್ಬಿಟ್ಟು WR ವೇಸ್ ರೌಂಡ್ ವೇಸ್ ರೌಂಡ್ ವೇಸ್ಟ್ ಲೆಂತ್ ಗೆ WL ವೇಸ್ಟ್ ಲೆಂತ್ ಇನ್ನ ಇದೆ ಇಷ್ಟೇ ಅಲ್ಲ जस्ट ना निम्हे हेकंडे बरता इन ना फस्टे बर्दे एक्सप्लेन यारूढ़ नोट्स फ्रेंड्स इश् एक्सप्लेन कूड़ा यूज आगते अंतु नान इशु डीटेल नोट्स को दयविट्टु नोट्स ना मेंटेन प्रतियोंदु नानु क्लासेस लेसन्स अद्नेल्ल नोट्स मेंटेन इवत्तु बर्कोंडिद्दु निमगे यावागलू फ्यूचर अल्लि तुंबाने यूज आगुत्ते फ्रेंड्स ಯಾಕಂದ್ರೆ ನಾವು ಪ್ರತಿಯೊಂದನ್ನು ನಾವು ನೋಟ್ಸ್ ಮೇಂಟೇನ್ ಮಾಡಿದ್ರೆ ನಮಗೆ ಯಾವಾಗ ಸಡನ್ ಆಗಿ ಬೇಕು ಅಂದಾಗ ನಾವು ಮತ್ತೆ ಯೂಟ್ಯೂಬ್ ವಿಡಿಯೋ ಎಲ್ಲ ಸರ್ಚ್ ಮಾಡೋ ಬದಲು ನೋಟ್ಸ್ ಅಲ್ಲಿ ಇರುತ್ತಲ್ಲ ತಕ್ಷಣ ನೋಟ್ಸ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್ ಅದಕ್ಕೆ ನಾನು ನಿಮಗೆ ಹೇಳ್ತೀನಿ ನಾನು ಹೇಳಬೇಕಾ ನೀವು ನೋಟ್ಸ್ ಮೇಂಟೇನ್ ನೋಟ್ಸ್ ಬರ್ಕೊಂಡ್ಬಿಟ್ರೆ ನಿಮಗೆ ಈಜಿ ಆಗುತ್ತೆ ಹಾಗೇನೇ ಫ್ರೆಂಡ್ಸ್ ನಾನು ಫಸ್ಟೇ ಹೇಳ್ತಾ ಇದೀನಿ ಫಸ್ಟ್ ಟೈಮ್ ಯಾರು ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ बेल आइकॉन क्लिक ना वीडियो नोटिफिकेशन फ्रेंड्स तपदे सब्सक्राइब हीगे सपोर्ट फ्रेंड्स होप एल्लरू सपोर्ट अंत अंदुकोंता बनी फ्रेंड्स इष्ट नोट्स बर्कोंड्रल्ल नेक्स्ट क्लास के नेक्स्ट नोट्स के होगण ओके फ्रेंड्स इवग अदेल्ल बर्कोंड्रल्ल इवग नेक्स्ट बंदबिट्टु कंटिन्यू हागेने अंत हेळिदनल्ल इवग बंदु बर्कोळ्ळि CBS CBS के बंदो क्रॉस बैक शोल्डर नेक्स्ट CO अंद्रे कॉलर NL अंद्रे नेक लेंथ NW अंद्रे नेक विड्थ H अंद्रे आर्म होल AR अंद्रे आर्म राउंड HL अंद्रे आर्म होल लेंथ नेक्स्ट बंदो SL स्लीव लेंथ SR sleeve round SW sleeve width FNL front neck length BNL back neck length next YL andre yoke length YW andre yoke width ishtu barkon mudi first okay friends next barila फ्रेंड्स इष्ट बर्कल लास्ट इन मुगित बंतु फ्रेंड्स इवग बंद एफ एल अंद्रे फुल लेंथ एफ डी एल अंद्रे फुल ड्रेस लेंथ एस के एल अंद्रे स्कर्ट लेंथ बीटी डबल्यू अंद्रे बॉटम विड्थ बीटी एल अंद्रे बॉटम लेंथ एल आर अंद्रे लेग ग्राउंड डबल्यू एस अंद्रे रॉन्ग साइड ओके ना फ्रेंड्स इष्ट बर्कोबिडि नेक्स्ट ना निम्गे ड्रॉइंग शॉर्ट फॉर्म ना ना यहाँ यूज मोदी ना यहा पार्ट न करती करती अंदर एक्सप्लेन बर्कोंडिद्रे ड्रॉइंग ना हाकोली आगे गोत्तागुत्ते बेसिक तुम्बाने यूजफुल फ्रेंड्स इवग बंद नोडी फ्रेंड्स इवग नम ना बरती अंत हाँ ಓಕೆನಾ ಇವಾಗ ಇದನ್ನ ಎರಡು ಪಾರ್ಟ್ ಮಾಡ್ಕೊಳ್ಳಿ ನಾನು ನಿಮಗೆ ಕ್ಲಾತ್ ಮೇಲೆ ಯಾವ ತರ ಹಾಕೋದು ಅಂತ ನಾನು ನಿಮಗೆ ಹೇಳಿ ಕೊಡ್ತೀನಿ ಇದು ಜಸ್ಟ್ ಡ್ರಾಯಿಂಗ್ ನಿಮಗೆ ಶಾರ್ಟ್ ಫಾರ್ಮ್ ಫುಲ್ ಫಾರ್ಮ್ ಯಾವ ತರ ಬರಿಯೋದು ಅರ್ಥ ಮಾಡ್ಸೋದು ಅಂತ ಮಾತ್ರ ನಾನು ನಿಮಗೆ ಹೇಳ್ತಾ ಇರೋದು ಇಲ್ಲಿ ಕನ್ಫ್ಯೂಸ್ ಆಗಬೇಡಿ ಇವಾಗ ಇದು 2 ಪಾರ್ಟ್ ಮಾಡ್ಕೊಳ್ಳಿ बॉडी ओके ओके बॉडी बॉडी ना शॉर्ट फॉर्म अल्ली एनंत करितीवि बीडी ब्राकेट अल्ली हाकोळ्ळि बॉडी अंत ओके ना
ಬಾಡಿ ಆದ್ಮೇಲೆ ಫ್ರಂಟ್ ಇದು ಬ್ಯಾಕ್ ಇದು ಓಕೆನಾ ಇದು ಫ್ರಂಟ್ ಫ್ರಂಟ್ ಗೆ ಏನಂತ ಕರಿತೀವಿ ಎಫ್ ಟಿ ಬ್ಯಾಕ್ ಗೆ ಬಿ ಬ್ಯಾಕ್ ಗೆ ಬಿ ಕೆ ಬ್ರಾಕೆಟ್ ಅಲ್ಲಿ ಹಾಕೊಂಬಿಡಿ ಬ್ಯಾಕ್ ಇಲ್ಲ ಹಾಕೊಂಬಿಡಿ ಫ್ರಂಟ್ ಓಕೆ ಇದಿಷ್ಟ ಆಯ್ತಲ್ಲ ಇವಾಗ ಇವಾಗ ಸ್ಟೆಪ್ ಬೈ ಸ್ಟೆಪ್ ಬರ್ತೀನಿ ಫ್ರೆಂಡ್ಸ್ ಫಸ್ಟ್ ನಮ್ಮ ಬಾಡಿ ಫಸ್ಟ್ ತಗೊಳ್ಳೋದು ಶೋಲ್ಡರ್ ಶೋಲ್ಡರ್ ಲೆಂತ್ ಇಲ್ಲಿ ನಾನು ಇಲ್ಲಿ ಇದು ಒಂದ್ ಪಾರ್ಟ್ ಇದು ಹಾಫ್ ಬಾಡಿ ಇದೆ ಅದಕ್ಕೆ ನಾನು ಹಾಫ್ ಬಾಡಿಯಾಗಿ ತೋರಿಸ್ತಾ ಇದೀನಿ ಫುಲ್ ಬಾಡಿ ಅದೇ ನಾವು ಇಲ್ಲಿಂದ ಇಲ್ಲಿ ತನಕ ಮೆಜರ್ಮೆಂಟ್ ಅಂತೀವಿ ಫುಲ್ ಶೋಲ್ಡರ್ ಲೆಂತ್ ಇಲ್ಲಿಂದ ಇಲ್ಲಿಗೆ ಇಲ್ಲಿ ಬೋನ್ ಕಾಣಿಸುತ್ತೆ ನಾನು ನಿಮ್ಗೆ ಮೆಜರ್ಮೆಂಟ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಪ್ರಾಕ್ಟಿಕಲ್ ಅಲ್ಲಿ ಮೆಜರ್ಮೆಂಟ್ ಯಾವ ತರ ತಗೊಳೋದು ಅಂತ ಬಾಡಿ ಮೆಜರ್ಮೆಂಟ್ ಅಲ್ಲಿ ಹೇಳ್ಕೊಡ್ತೀನಿ ಅಂದ್ರೆ ಜಸ್ಟ್ ನಾನು ನಿಮ್ಗೆ ತೋರಿಸ್ತೇನೆ ಅಷ್ಟೇ ಶೋಲ್ಡರ್ ಲೆಂತ್ ಓಕೆನಾ ನೋಡಿ ನಮ್ಮ ನೆಕ್ ಸೈಡ್ ಇಂದ ಇಲ್ಲಿ ತನಕ ಶೋಲ್ಡರ್ ಲೆಂತ್ ಎಸ್ ಎಲ್ ಲೆಂತ್ ಎಸ್ ಎಚ್ ಎಲ್ ಎಸ್ ಎಚ್ ಎಲ್ ಅಂತ ಹಾಕೋಬಹುದು ಇಲ್ಲ ಶೋಲ್ಡರ್ ಲೈನ್ ಅಂತ ಆದ್ರೂ ಕರೀತಾರೆ ಶೋಲ್ಡರ್ ಲೆಂತ್ ಆದ್ರೂ ಕರೀತಾರೆ ಈ ನೆಕ್ ಇಂದ ಹಿಡಿದು ಆರ್ಮ್ ಹೋಲ್ ತನಕ ಓಕೆನಾ ನೆಕ್ಸ್ಟ್ ಕೆಳಗಡೆ ಶೋಲ್ಡರ್ ಆಗ್ತಿದ್ದಂಗೆನೆ ಇದು ಬಂದು ನಮ್ಮ ನೆಕ್ ಲೆಂತ್ ನೆಕ್ ಲೆಂತ್ ಗೆ ಏನಂತ ಕರಿತೀವಿ ಎನ್ ಎಲ್ ಬ್ರಾಕೆಟ್ ಅಲ್ಲಿ ನೆಕ್ ಲೆಂತ್ ಅಂತ ಹಾಕೊಂಬಿಡಿ ಇಲ್ಲಿ ನಾನು ಹೇಳ್ಕೊಂಡ್ ಬರಿತೇನೆ ಚಿಕ್ಕದಾಗಿ ಬರಿತೇನೆ ನಿಮ್ಗೆ ಕಾಣಿಸಲ್ಲ ನೀವು ನೋಟ್ಬುಕ್ ಸ್ವಲ್ಪ ದೊಡ್ಡದಾಗಿ ಬರ್ಕೊಂಡು ಬ್ರಾಕೆಟ್ ಅಲ್ಲಿ ಏನೇನ್ ಕರಿತಾರೆ ಅಂತಾನು ಬರ್ಕೊಂಬಿಡಿ ಅವಾಗ ನಿಮ್ಗೆ ಈಸಿ ಆಗುತ್ತೆ ಓಕೆನಾ ಇವಾಗ ನೆಕ್ ಲೆಂತ್ ಆಯ್ತು ಇದು ಬಂದು ನೆಕ್ ವಿಡ್ತ್ ನೆಕ್ ವಿಡ್ತ್ ಗೆ ಎನ್ ಡಬ್ಲ್ಯೂ ಬ್ರಾಕೆಟ್ ಅಲ್ಲಿ ನೆಕ್ ವಿಡ್ತ್ ಇಷ್ಟು ಆಯ್ತಲ್ಲ ಫ್ರೆಂಡ್ಸ್ ಇವಾಗ ಇವಾಗ ಇದು ಬಂದು ಆರ್ಮ್ ಹೋಲ್ ಆರ್ಮ್ ಹೋಲ್ ಗೆ ಏನಂತ ಕರೀತಾರೆ ಎ ಹೆಚ್ ಬ್ರಾಕೆಟ್ ಅಲ್ಲಿ ಆರ್ಮ್ ಹೋಲ್ ಅಂತ ಹಾಕೊಳ್ಳಿ ಓಕೆ ಇದು ಬಂದು ಆರ್ಮ್ ಹೋಲ್ ಲೆಂತ್ ಆರ್ಮ್ ಹೋಲ್ ಲೆಂತ್ ಗೆ ಎ ಹೆಚ್ ಎಲ್ ಆರ್ಮ್ ಹೋಲ್ ಲೆಂತ್ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿಂದ ಇಲ್ಲಿ ತನಕ ಅಂತಾರಲ್ಲ ಈ ಪಾಯಿಂಟ್ ಇಂದ ಇಲ್ಲಿಗೆ ಚೆಸ್ಟ್ ಪಾಯಿಂಟ್ ಅಂತ ಕರೀತಾರೆ ಇಲ್ಲ ಚೆಸ್ಟ್ ಲೈನ್ ಅಂತ ಕರೀತಾರೆ ನೀವು ಇಲ್ಲಿ ಹಾಕೊಂಬಿಡಿ ಚೆಸ್ಟ್ ಲೈನ್ ಗೆ ಸಿ ಹೆಚ್ ಎಲ್ ಅಂತ ಕರೀತಾರೆ ನೀವು ಇಲ್ಲೇ ಪಕ್ಕದಲ್ಲಿ ಬ್ರಾಕೆಟ್ ಅಲ್ಲಿ ಹಾಕೊಂಬಿಡಿ ಫ್ರೆಂಡ್ ನಾನು ಸ್ವಲ್ಪ ಪಿಕ್ ಚಿಕ್ಕದಾಗಿ ಹಾಕಿರೋದ್ರಿಂದ ನಿಮ್ಗೆ ಜಸ್ಟ್ ಹೇಳ್ತಾನೆ ಬರ್ಕೋದು ಸಿ ಹೆಚ್ ಎಲ್ ಅಂದ್ರೆ ಫ್ರೆಂಡ್ ಚೆಸ್ಟ್ ಲೆಂತ್ ಅಥವಾ ಚೆಸ್ಟ್ ಲೈನ್ ಇಲ್ಲಿಂದ ಇಲ್ಲಿಗೆ ಪಾಯಿಂಟ್ ಗೆ ಇದು ಬಂದು ಚೆಸ್ಟ್ ರೌಂಡ್ ಚೆಸ್ಟ್ ರೌಂಡ್ ಗೆ ಸಿ ಆರ್ ಬ್ರಾಕೆಟ್ ಅಲ್ಲಿ ಹಾಕೊಳ್ಳಿ ಚೆಸ್ಟ್ ರೌಂಡ್ ಇಲ್ಲಿ ಶೋಲ್ಡ್ ಇಲ್ಲಿ ನೆಕ್ ಇದೆಯಲ್ಲ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಏನಂತ ಕರೀತಾಳೆ ಹೇಳಿ ವೇಸ್ಟ್ ಲೆಂತ್ ವೇಸ್ಟ್ ಲೆಂತ್ ಗೆ ಡಬ್ಲ್ಯೂ ಎಲ್ ಬ್ರಾಕೆಟ್ ಅಲ್ಲಿ ವೇಸ್ಟ್ ಲೆಂತ್ ಅಂತ ಹಾಕೊಂಬಿಡಿ ಇದಿಷ್ಟ ಆಯ್ತಲ್ಲ ಇವಾಗ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಇದನ್ನು ಸೇರುತ್ತೆ ಇದು ಬ್ಯಾಕ್ ಇದು ಫ್ರಂಟ್ ಫ್ರಂಟ್ ಬ್ಯಾಕ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇದು ಫ್ರಂಟ್ ಪಾರ್ಟ್ ಇದು ಬಂದು ಬ್ಯಾಕ್ ಪಾರ್ಟ್ ಅಂತ ಅಷ್ಟೇನೆ ಕನ್ಫ್ಯೂಸ್ ಆಗ್ಬೇಡಿ ಓಕೆನಾ ಇದು ಬಂದು ಸಾರಿ ವೇಸ್ಟ್ ರೌಂಡ್ ನಿಮ್ಗೆ ಒಂದ್ಸತಿ ಪ್ರಾಕ್ಟಿಕಲ್ ಆಗಿ ಬಾಡಿ ಮೆಜರ್ಮೆಂಟ್ ನಿಮ್ಗೆ ಪೂರ್ತಿಯಾಗಿ ಅರ್ಥ ಆಗ್ಬಿಡುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ಈ ಸೈಡ್ ಇದು ಬಂದು ಓಪನ್ ಸೈಡ್ ಓಪನ್ ಗೆ ನಾನು ಏನಂದ್ರೆ ಓ ಪಿ ಎನ್ ಓಪನ್ ಇದನ್ನು ಅಷ್ಟೇನೆ ಓಪನ್ ಓಕೆನಾ ಇಷ್ಟು ಬರ್ಕೊಂಡ್ರೆ ಇವಾಗ ಇದು ಜಸ್ಟ್ ನಾರ್ಮಲ್ ಆಗಿ ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಬೇಸಿಕ್ ಅವ್ರಿಗೆ ಈ ತರ ಬರ್ಕೊಂಡ್ರೆ ಈಸಿಯಾಗಿ ಗೊತ್ತಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಫ್ರೆಂಡ್ಸ್ ಇಲ್ಲಿ ಇವಾಗ ಮತ್ತೆ ಮೇಲೆ ಮೇಲಿಂದ ಇವಾಗ ಕೆಳಗಡೆ ಬಂದಲ್ಲ ನಿಮ್ಗೆ ಆರ್ಡರ್ ವೈಸ್ ಆಗಿ ಹೇಳ್ಕೊಳ್ಳೋಣ ಅಂದ್ಬಿಟ್ಟು ಆರ್ಡರ್ ವೈಸ್ ಆಗಿ ಇಲ್ಲಿ ತನಕ ಹೇಳ್ಕೊಟ್ಟೆ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಕಾಲರ್ ನಮ್ಗೆ ಕಾಲರ್ ಯಾವಾಗ ಎಲ್ಲಿ ಬರುತ್ತೆ ನೆಕ್ ಹತ್ರ ಇಲ್ಲಿಂದ
ಇಲ್ಲಿಗೆ ಇದು ಬಂದು ಕಾಲರ್ ಕಾಲರ್ ಗೆ ನಾವು ಏನಂತ ಕರಿತೀವಿ ಸಿ ಅಂದ್ರೆ ಕಾಲರ್ ಬ್ರಾಕೆಟ್ ಅಲ್ಲಿ ಕಾಲರ್ ಅಂತ ಹಾಕೊಂಡ್ಬಿಡಿ ಓಕೆನಾ ಈ ಕ್ಲಾತ್ ಕ್ಲೋಸ್ ಆಗಿರುತ್ತೆ ಅದಕ್ಕೆ ಏನಂತೀವಿ ನಾವು ಫೋಲ್ಡಿಂಗ್ ಸೈಡ್ ಫೋಲ್ಡಿಂಗ್ ಸೈಡ್ ಮೀನ್ಸ್ ಎಫ್ ಡಿ ಎಸ್ ಫೋಲ್ಡಿಂಗ್ ಸೈಡ್ ಓಕೆನಾ ಇದು ಬಂದು ಯಾವಾಗಲೂ ಫೋಲ್ಡಿಂಗ್ ಸೈಡ್ ಇದು ಮತ್ತೆ ಇದು ಫೋಲ್ಡಿಂಗ್ ಸೈಡ್ ಎಫ್ ಡಿ ಎಸ್ ಫೋಲ್ಡಿಂಗ್ ಸೈಡ್ ಓಕೆನಾ ಫ್ರೆಂಡ್ಸ್ ಇವಾಗ ನಾವು ಇಲ್ಲಿ ಯಾವ ತರ ಬರ್ಕೊಂಡ್ವಿ ಅದೇ ತರನೇ ಇಲ್ಲೂ ಬರ್ಕೋಬೇಕಷ್ಟೇನೆ ಇವಾಗ ಇಷ್ಟು ಆಯ್ತಲ್ವಾ ಇವಾಗ ಬಂದ್ಬಿಟ್ಟು ಫ್ರೆಂಡ್ಸ್ ಇಲ್ಲಿ ಶೋಲ್ಡರ್ ಅಲ್ಲಿ ಬಂದು ಕ್ರಾಸ್ ಬ್ಯಾಕ್ ಶೋಲ್ಡರ್ ಅಂತ ಕರಿತೀವಲ್ಲ ಸಿ ಬಿ ಎಸ್ ಅಂತ ಇಲ್ಲಿ ಹಾಕೊಳ್ಳಿ ಈ ಕಡೆ ಇವಾಗ ಫುಲ್ ಆಗ್ಬಿಟ್ಟಿದೆ ಇವಾಗ ಇಲ್ಲಿ ಹಾಕೊಳ್ಳಿ ಹಿಂಗೆ ಕ್ರಾಸ್ ಆಗಿ ತಗೊಂತೀವಿ ಒಂದ್ಸತಿ ನಾವು ಕಟಿಂಗ್ ಮಾಡ್ಬೇಕಾದ್ರೆ ಅವಾಗ ಇಲ್ಲಿ ಸಿ ಬಿ ಎಸ್ ಕ್ರಾಸ್ ಬ್ಯಾಕ್ ಶೋಲ್ಡರ್ ಓಕೆನಾ ಇವಾಗ ನಾನು ನೆಕ್ ಲೆಂತ್ ಅಂತ ಹೇಳ್ಕೊಂಡ್ ಬಂದೆ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ನಾನು ನೆಕ್ ಡೆಪ್ತ್ ಇವಾಗ ಇದೆಯಲ್ಲ ಹೀಗೆ ಹಾಕೊಳ್ಳಿ ಫ್ರಂಟ್ ನೆಕ್ ಡೆಪ್ತ್ ಫ್ರಂಟ್ ನೆಕ್ ಡೆಪ್ತ್ ಅಂದ್ರೆ ಎಷ್ಟೇನ್ ಹೇಳಿ ಎಫ್ ಎನ್ ಡಿ ಇದು ಬಂದು ಬ್ಯಾಕ್ ನೆಕ್ ಡೆಪ್ತ್ ಇಷ್ಟು ಅರ್ಥ ಆಯ್ತು ಅನ್ಕೊಂತೀನಿ ಅರ್ಥ ಆಗಿರೋ ತರ ಹೇಳ್ಕೊಟ್ಟಿದೀನಿ ಅಂತ ಅನ್ಕೊಂತಾ ಇದೀನಿ ನೆಕ್ಸ್ಟ್ ಬಂದು ಸ್ಲೀವ್ ಸ್ಲೀವ್ಗೆ ಬಂದು ಈ ತರ ಬಾಕ್ಸ್ ತರ ಹಾಕೊಳ್ಳಿ ಸ್ಲೀವ್ ಫಸ್ಟ್ ಬಂದು ಇಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ಫೋಲ್ಡಿಂಗ್ ಸೈಡ್ ಇದು ಫೋಲ್ಡಿಂಗ್ ಎಫ್ ಡಿ ಕ್ಲೋಸಿಂಗ್ ಕಡೆ ನಮ್ಗೆ ಯಾವಾಗ್ಲೂ ಸ್ಲೀವ್ ಲೆಂತ್ ಬರುತ್ತೆ ಸ್ಲೀವ್ ಲೆಂತ್ ಗೆ ಎಸ್ ಎಲ್ ಇದು ಇಲ್ಲಿಂದ ಈ ಪಾಯಿಂಟ್ ಇದು ಬಂದು ಸ್ಲೀವ್ ರೌಂಡ್ ಓಕೆನಾ ಈ ಸೈಡ್ ನಮ್ಗೆ ಓಪನ್ ಸೈಡ್ ಬರುತ್ತೆ ಈ ಸೈಡ್ ಓಪನ್ ಸೈಡ್ ಬರುತ್ತೆ ಈ ಸೈಡ್ ಕೂಡ ಓಪನ್ ಸೈಡ್ ಬರುತ್ತೆ ಈ ಮೂರ್ ಕಡೆನು ಓಪನ್ ಸೈಡ್ ಬರುತ್ತೆ ಓಪನ್ ಬರುತ್ತೆ ಇಲ್ಲಿ ಮಾತ್ರ ಕ್ಲೋಸ್ ಸಾರಿ ಕ್ಲಾತ್ ಕ್ಲೋಸ್ ಅಲ್ಲಿ ಇರ್ಬೇಕು ಅಂದ್ರೆ ಫೋಲ್ಡಿಂಗ್ ಸೈಡ್ ಇರ್ಬೇಕು ಮೇಲ್ಗಡೆ ಸ್ಲೀವ್ ಲೆಂತ್ ತಗೊಂತೀವಲ್ಲ ಆ ಸೈಡ್ ಇದು ಓಕೆನಾ ಫ್ರೆಂಡ್ಸ್ ಹೋಪ್ ನಾನು ಇಷ್ಟೊತ್ತು ಹೇಳ್ಕೊಟ್ಟಿದ್ದೆಲ್ಲ ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ ಹಾಗೇನೆ ಈ ಕ್ಲಾಸ್ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಕೊಂತೀನಿ ಫ್ರೆಂಡ್ಸ್ ಇದೆ ನಿಮ್ಗೆ ಏನೇ ಡೌಟ್ಸ್ ಬಂದು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನಾನು ಅದಕ್ಕೆ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಹಾಗೇನೆ ಫ್ರೆಂಡ್ಸ್ ನನ್ನ ಕ್ಲಾಸ್ ಇದು ಇಂಟ್ರೆಸ್ಟಿಂಗ್ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಹಾಗೆ ನನ್ನ ಈ ಫ್ಯಾಷನ್ ಡಿಸೈನಿಂಗ್ ಕ್ಲಾಸ್ ಅಲ್ಲಿ ನಿಮ್ ಫ್ರೆಂಡ್ಸ್ಗಳಿಗೂ ಇಂಟ್ರೆಸ್ಟ್ ಇದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ ಫ್ರೆಂಡ್ ಹಾಗೇನೆ ನನ್ನ ಇದೇ ತರ ನನ್ಗೆ ಪ್ರೋತ್ಸಾಹ ನೀಡ್ತಾರೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂತ ಇದೀನಿ ಫ್ರೆಂಡ್ಸ್ ಓಕೆನಾ ನೆಕ್ಸ್ಟ್ ಕ್ಲಾಸ್ಗೆ ಮೀಟ್ ಆಗೋಣ ಅಲ್ಲಿ ತನಕ ಬಾಯ್ ಟೇಕ್ ಕೇರ್.